ప్రపంచ ఫ్లైట్ ముముక్షు జనాలాగి అధ్యాత్మ చర్చ కరోని బహులోకజే మేళవీతి నమస్కారత్యా బ్రహ్మచైతన్య మూర్తి సద్గురునాథ మహారాజ్ కీ జై 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 రఘువీర సమర్థ. ನಮ್ಮ ಭಾರತೀಯ ಸಂಸ್ಕೃತಿ ಅಧ್ಯಾತ್ಮ ಪ್ರಧಾನವಾಗಿರತಕ್ಕಂಥ ಸಂಸ್ಕೃತಿ. ಈ ಸಂಸ್ಕೃತಿಯಲ್ಲಿ ಅಧ್ಯಾತ್ಮವೇ ಮನುಷ್ಯ ಜೀವನದ ಒಂದು ಪರಮೋಚ್ಚ ಮೌಲ್ಯ. ಅಧ್ಯಾತ್ಮ ಅಂದ್ರೆ ಏನು ಅಂತಂದ್ರೆ, ನಾವು ನಮ್ಮ ಅಂತಃಕರಣದಲ್ಲಿ ಅಥವಾ ಅಂತರಂಗದಲ್ಲಿರ್ತಕ್ಕಂಥ ಯಾವ ಒಂದು ಸಚ್ಚಿದಾನಂದ ಸ್ವರೂಪಿಯಾಗಿರ್ತಕ್ಕಂಥ ಪರಮಾತ್ಮ ತತ್ವದನು, ಆ ಪರಮಾತ್ಮ ತತ್ವದ ಕಡೆಗೆ ತ್ರಿಕರಣ ಪೂರ್ವಕವಾಗಿ ಹೋಗೋದಕ್ಕನೇ ಅಧ್ಯಾತ್ಮ ಅಂತ. ನಮ್ಮ ಬಹಿರ್ಮುಖವಾಗಿರ್ತಕ್ಕಂಥ ಮನೋವೃತ್ತಿಗಳನ್ನು ಅಂತರ್ಮುಖ ಮಾಡಿಕೊಂಡು ನಮ್ಮ ಅಂತರಂಗದಲ್ಲಿರ್ತಕ್ಕಂಥ ಪರಮಾತ್ಮ ಸ್ವರೂಪದ ಕಡೆಗೆ ನಾವು ಅಗ್ರಸರಾಗೋದಕ್ಕೆ ಅಧ್ಯಾತ್ಮ ಅಂತ. ಅಧಿ ಆತ್ಮ, ಆತ್ಮನನ್ನ ಕುರಿತು ನಾವು ಮುಂದುವರಿಯೋದಕ್ಕೆ ಅಧ್ಯಾತ್ಮ. ಇದೇ ನಮ್ಮ ಭಾರತೀಯ ಸಂಸ್ಕೃತಿ ಏನಿದೆ ಅಂದ್ರೆ ಮುಖ್ಯವಾಗಿರ್ತಕ್ಕಂಥ ಧ್ಯೇಯ ಇದೆ, ಮುಖ್ಯವಾದ ಲಕ್ಷಣ ಇದೆ. ಯಾಕೆ ಇದು ನಮಗೆ ಇಷ್ಟೊಂದು ಮಹತ್ವದ್ದಾಗಿದೆ ಅಂತಂದ್ರೆ, ಮನುಷ್ಯ ಜೀವನ ನಿಜವಾಗಿಯೂ ಹೆಂಗಿದೆ ಅಂತಂದ್ರೆ ಎರಡು ಮುಖದ್ದದ, ಒಂದು ಬಹಿರ್ಮುಖ ಇನ್ನೊಂದು ಅಂತರ್ಮುಖ. ಮನುಷ್ಯ ಸ್ವಾಭಾವಿಕವಾಗಿ ಬಹಿರ್ಮುಖವಾಗಿ ಇರ್ತಾರೆ. ಬಹಿರ್ಮುಖವಾಗಿರೋದ್ರಿಂದ ಅವನಿಗೇನಾಗಿದೆ ಅಂತಂದ್ರೆ, ಅವನ ಅಂತರಂಗದಲ್ಲಿರ್ತಕ್ಕಂಥ ಅಥವಾ ಅವನ ಅಂತಃಕರಣದಲ್ಲಿರ್ತಕ್ಕಂಥ ಯಾವ ಒಂದು ಪರಮಾತ್ಮ ಸ್ವರೂಪದನು, ಯಾವುದು ಅಖಂಡ ಆನಂದ ಸ್ವರೂಪದನು, ಯಾವುದು ಪ್ರೇಮ ಸ್ವರೂಪದನು, ಯಾವ ಸಮಾಧಾನ ಸ್ವರೂಪದನು, ಅದರ ಕಡೆಗೆ ಏನಾಗಿದೆ ಅಂದ್ರೆ ಬೆನ್ನಾಗಿದೆ. ನಾವು ಅದರಿಂದ ವಿಮುಖ ಆಗಿ, ನಾವು ಕಳ್ಕೊಂಡಿರ್ತಕ್ಕಂಥ ಅದರಿಂದ ವಿಮುಖ ಆಗಿರೋದ್ರಿಂದ ಏನ್ ನಾವು ಒಂದು ಆನಂದ ಸಮಾಧಾನ ಶಾಂತಿ ಕಳ್ಕೊಂಡಿವೋ ಅದನ್ನು ನಾವು ಏನ್ ಮಾಡ್ಲಿಕ್ಕೆ ಹತ್ತೀವಿ ಅಂದ್ರೆ ಈ ಪ್ರಪಂಚದಲ್ಲಿ ಹುಡುಕ್ತಾ ಇದೀವಿ. ಅದಕ್ಕಾಗಿ ಈ ನಮ್ಮ ಭಗವಂತ ಕೊಟ್ಟಿರ್ತಕ್ಕಂಥ ಐದು ಜ್ಞಾನೇಂದ್ರಿಯಗಳಂತೇನವನೋ ಅವುಗಳ ಮೂಲಕವಾಗಿ ನಾವು ಈ ಪ್ರಪಂಚದಲ್ಲಿ ಶೋಧ ಮಾಡ್ತಾ ಇದ್ವಿ. ನನಗಿದರಿಂದ ಸುಖ ಆದೀತು, ಅದರಿಂದ ಸುಖ ಆದೀತು ಅನ್ನುವಂಥ ಭಾವನೆ. ಆದ್ರಿಂದನೇ ಸ್ವಾಭಾವಿಕವಾಗಿ ಮನುಷ್ಯನ ಸುಖದ ಬಗ್ಗೆ ಇರತಕ್ಕಂಥ ಕಲ್ಪನೆ ಎರಡವ. ಒಂದೇನು ಅಂದ್ರೆ, ತಾನು ಬಹಿರ್ಮುಖನಾಗಿ ಹೊರಗಿನ ಪ್ರಪಂಚದಲ್ಲಿ ತನಗೆ ಬೇಕಾಗಿರೋ ಸುಖ ತಾನು ಪಡ್ಕೋಬಹುದು ಅನ್ನುವಂಥದ್ದು. ಆಮೇಲೆ ಇನ್ನೊಂದೇನು ಅಂದ್ರೆ, ತನ್ನ ಮನಸ್ಸನ್ನು ಅಂತರ್ಮುಖಗೊಳಿಸಿ ಅಂತರಂಗದಲ್ಲಿರ್ತಕ್ಕಂಥ ಪರಮಾತ್ಮ ಸ್ವರೂಪ ಜೊತೆ ತಾದಾತ್ಮ್ಯಾಗಿ ಅಲ್ಲಿ ತಾನು ಸುಖ ಅನುಭವಿಸಬಹುದು ಅನ್ನುವಂಥದ್ದು. ಇದಕ್ಕನುಸಾರವಾಗೇನೆ ಮನುಷ್ಯನಲ್ಲಿ ಸ್ವಾಭಾವಿಕವಾಗಿ ಏನಾಗಿದೆ ಅಂದ್ರೆ, ಎರಡು ದಿಶೆಯಲ್ಲಿ ಮನುಷ್ಯ ತನ್ನ ಬುದ್ಧಿಯನ್ನ, ತನ್ನ ಮನಸ್ಸನ್ನ, ತನ್ನ ಇಂದ್ರಿಯಗಳನ್ನ ಅರ್ಥಾತ್ ಏನು ಅಂದ್ರೆ ತೊಡಗಿಸ್ತಾ ಇದೆ. ಒಂದೇ ಕಡೆಗೆ ಅಂದ್ರೆ ಹೊರಗಿನ ಕಡೆಗೆ, ಅರ್ಥಾತ್ ಇದರ ಅರ್ಥ ಏನು ಅಂದ್ರೆ ಹೊರಗಿನ ಪ್ರಪಂಚದ ಕಡೆಗೆ ಮನುಷ್ಯ ಪ್ರವೃತ್ತನಾಗಿ ಹೊರಗೆ ಸುಖದ ಶೋಧ ಮಾಡ್ತಾ ಇದ್ದಾನೆ. ಇದರೊಳಗಿಂದ ವಿಜ್ಞಾನದ ಆವಿಷ್ಕಾರ. ಅರ್ಥಾತ್ ಏನು ಅಂದ್ರೆ, ಮನುಷ್ಯ ತನ್ನ ಬುದ್ಧಿಶಕ್ತಿಯನ್ನ ಹೊರಗಿನ ಪದಾರ್ಥಗಳಲ್ಲಿ ಕೇಂದ್ರೀಕರಿಸೋದ್ರಿಂದಾಗಿ ಅವನು ಏನ್ ನಿರ್ಮಾಣ ಮಾಡ್ಕೋತಾ ಇದ್ದಾನೆ ಅಂತಂದ್ರೆ, ತನ್ನ ದೇಹ ಮೂಲಕವಾಗಿ ತನ್ನ ಮನಸ್ಸನ್ನ ತೃಪ್ತಗೊಳಿಸ್ತಕ್ಕಂಥ, ತನ್ನ ಮನಸ್ಸಿಗೆ ಸುಖ ಕೊಡತಕ್ಕಂಥ, ತನ್ನ ಮನಸ್ಸನ್ನು ಆನಂದಗೊಳಿಸಬೇಕು ಅನ್ನುವಂಥ ಭಾವನೆಯಿಂದ ಅದಕ್ಕೆ ಅನುಕೂಲವಾಗ್ತಕ್ಕಂಥ ಅನೇಕ ಸಾಮಗ್ರಿಗಳನ್ನ, ಯಂತ್ರಗಳನ್ನ, ಉಪಕರಣಗಳನ್ನ, ಸಾಧನೆಗಳನ್ನ, ಅರ್ಥಾತ್ ಏನು ಅಂದ್ರೆ ತಿನಿಸು ಉಣಿಸುಗಳನ್ನ, ಬಟ್ಟೆ ಬರೆಗಳನ್ನ, ವಾಹನಗಳನ್ನ, ಅದೇ ರೀತಿಯಾಗಿ ಅನೇಕ ಪ್ರಕಾರವಾಗಿರ್ತಕ್ಕಂಥ ಮನೆ ಮಾರುಗಳನ್ನ ನಿರ್ಮಾಣ ಮಾಡಿಕೊಂಡು ಅದರಿಂದ ತಾನು ಸುಖಿಯಾಗಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದ. ಆದರೆ ಅರ್ಥಾತ್ ಏನು ಅಂದ್ರೆ, ಇದರೊಳಗಿಂದ ವಿಚಾರವಂತರಾಗಿರ್ತಕ್ಕಂಥವರಿಗೆ, ನಿಜವಾಗಿಯೂ ಜೀವನದ ಬಗ್ಗೆ ನಿಜವಾದ ಜಿಜ್ಞಾಸ ಇರ್ತಕ್ಕಂಥವರಿಗೆ ಇದರೊಳಗಿಂದ ಏನಾಗಲಿಕ್ಕೆ ಶಕ್ಯ ಇಲ್ಲ ಅಂದ್ರೆ ಸಮಾಧಾನ ಆಗ್ಲಿಕ್ಕೆ ಶಕ್ಯ ಇಲ್ಲ. ನಾವು ಎಷ್ಟೇ ಪ್ರಪಂಚದ
ಹೊರಗಿನ ವಸ್ತುಗಳಲ್ಲಿ ವ್ಯಕ್ತಿಗಳಲ್ಲಿ ಪರಿಸ್ಥಿತಿಗಳಲ್ಲಿ ನಾವು ಸುಖದ ಕಲ್ಪನಾ ಮಾಡಿಕೊತ ಹೋದರೂ ಸಹಿತ ಅವುಗಳನ್ನು ನಾವು ಪಡ್ಕೊಳ್ಳಿಕ್ ಪ್ರಯತ್ನ ಮಾಡಿದ್ರು ಕೊನೆಗೂ ನಮಗೇನಾಗ್ಲಿಕ್ಕೆ ಶಕ್ಕಿಲ್ಲ ಅಂದ್ರೆ ಸಮಾಧಾನ ಆಗ್ಲಿಕ್ಕೆ ಶಕ್ಕಿಲ್ಲ ಅನ್ನೋ ವಿಷಯವಾಗಿ ನಾವು ಬಹಳಷ್ಟು ಈ 9 ದಿನಗಳಲ್ಲಿ ನೋಡಿದ್ವಿ. ಅದೇ ರೀತಿಯಾಗಿ ಆವಾಗ ಮನುಷ್ಯನಿಗೆ ಏನನ್ನಿಸ್ತದೆ ಅಂದ್ರೆ ಇನ್ನು ಹೊರಗೆ ಹುಡುಕೋದು ಸಾಕು. ಆವಾಗ ಅವನಿಗೇನಿಸ್ತದೆ ಅಂದ್ರೆ ನನ್ನ ಸುಖ ನಾನು ನನ್ನೊಳಗೆ ಪಡ್ಕೋಬೇಕು ಅನ್ನುವಂತಹ ಭಾವನೆಯಿಂದ ಮನುಷ್ಯ ತನ್ನ ಮನಸ್ಸನ್ನು ಅಂತರ್ಮುಖ ಮಾಡಿಕೊಂಡ ಅಂದ್ರೆ ಅಧ್ಯಾತ್ಮ ಶುರುವಾತು. ಆದ್ದರಿಂದ ಸುಖದ ಶೋಧದ ದಿಶಾ ಎರಡು, ಒಂದು ಹೊರಗೆ ಒಂದು ಒಳಗೆ. ಹೊರಗೆ ಶೋಧ ಮಾಡತಕ್ಕಂಥದ್ದೇನು ಅಂದ್ರೆ ನಮ್ಮ ಬುದ್ಧಿಶಕ್ತಿಯಿಂದ, ಅರ್ಥಾತ್ ಏನು ಅಂದ್ರೆ ಹೊರಗಿನ ಪ್ರಪಂಚದಲ್ಲಿ ಆ ಸುಖ ಸಾಮಗ್ರಿಗಳನ್ನು ನಾವು ನಿರ್ಮಾಣ ಮಾಡಿಕೊಂಡು ಆ ಸುಖ ಸಾಮಗ್ರಿಗಳಿಂದ ನಾವು ಸುಖವನ್ನು ಉಪಭೋಗಿಸಬೇಕು ಅನ್ನುವಂತಹ ಪ್ರಯತ್ನ ಮಾಡು. ಆದರೆ ಅವು ಎಲ್ಲವುಗಳಿಂದ ಉಪರತಿಯನ್ನು ಹೊಂದಿ ಅವುಗಳಿಂದ ಸಮಾಧಾನ ಆಗಲ್ದನೆ ಮನಸ್ಸು ತನ್ನೊಳಗೆ ತಾನು ಸುಖದ ಒಂದೇನು ಅಂದ್ರೆ ಶೋಧ ಮಾಡಲಿಕ್ಕೆ ಪ್ರವೃತ್ತ ಆದ ಅಂದ್ರೆ ಅಧ್ಯಾತ್ಮದ ಕಡೆಗೆ ಅವನಿಗೆ ಪ್ರವೃತ್ತಿ ಆತು. ಈ ರೀತಿಯಾಗಿರ್ತಕ್ಕಂಥ ಒಂದು ಆಧ್ಯಾತ್ಮಿಕ ಒಂದೇನು ಅಂತಂದ್ರೆ ಭಾವನೆ ಅಥವಾ ಆಧ್ಯಾತ್ಮಿಕ ದೃಷ್ಟಿಕೋನ ಏನದನೋ ನಮ್ಮ ಭಾರತೀಯ ಸಂಸ್ಕೃತಿಯ ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದೇನು ಅಂದ್ರೆ ಕೊಡುಗೆ. ಮನುಷ್ಯ ಸಮಾಜಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿಯ ಬಹಳ ದೊಡ್ಡದಾಗಿರ್ತಕ್ಕಂಥ ಕೊಡುಗೆ ಏನು ಅಂದ್ರೆ ಆಧ್ಯಾತ್ಮಿಕ ಪ್ರವೃತ್ತಿ ಅನ್ನುವಂಥ. ಆದ್ರಿಂದನೇ ನಮ್ಮ ದೇಶದಲ್ಲಿ ಅರ್ಥಾತ್ ಏನು ಅಂತಂದ್ರೆ ಬಹಳಷ್ಟು ಜನರು ಅರ್ಥಾತ್ ಬಹಳಷ್ಟು ಒಳ್ಳೆ ಶ್ರೇಷ್ಠರಾಗಿರ್ತಕ್ಕಂಥ ಸಂಸ್ಕಾರವುಳ್ಳಂಥವರು, ಪ್ರವೃತ್ತಿ ಉಳ್ಳಂಥವರು, ಅದೇ ರೀತಿಯಾಗಿ ಯೋಗ್ಯವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಉಳ್ಳಂಥವ್ರು ಏನ್ ಮಾಡ್ತಾರೆ ಅಂದ್ರೆ ಹೊರಗಿನ ಪ್ರಪಂಚದಿಂದ ತಮ್ಮ ಮನಸ್ಸನ್ನು ತಕ್ಕೊಂಡು ಒಳಗೆ ಅವರು ಪ್ರವೃತ್ತರಾಗ್ತಾರೆ. ಒಳಗೆ ತಮ್ಮನ್ನು ತಾವು ಅರ್ಥಾತ್ ಏನು ಅಂದ್ರೆ ಅಂತರ್ಮುಖ ಮಾಡಿಕೊಂಡು ಒಳಗೆ ಆ ಒಂದು ಪರಮಾತ್ಮನ ದಿವ್ಯವಾಗಿರ್ತಕ್ಕಂಥ ಸಮಾಧಾನವನ್ನ ಆನಂದವನ್ನ ಶೋಧ ಮಾಡಲಿಕ್ಕೆ ಪ್ರವೃತ್ತ ಆಗ್ತಾರೆ. ಅಂಥವ್ರಿಗೆ ನಾವು ಏನಂತೀವಿ ಅಂತಂದ್ರೆ ಸತ್ಪುರುಷರು ಅಂತ ಹೇಳ್ತೀವಿ. ಅರ್ಥಾತ್ ಆತ್ಮಜ್ಞಾನಿಗಳು, ಬ್ರಹ್ಮಜ್ಞಾನಿಗಳು, ಸತ್ಪುರುಷರು, ಸಾಧುಗಳು ಅಂತೆಲ್ಲ ಹೇಳ್ತೀವಿ. ಆದ್ರಿಂದನೇ ಆದರೆ ಮುಖ್ಯವಾಗಿ ಏನು ಅಂತಂದ್ರೆ ಲಕ್ಷ ಲಕ್ಷಗಟ್ಟಲೆ ಜನರು ಬಹಿರ್ಮುಖವಾಗಿರ್ತಕ್ಕಂಥ ವೃತ್ತಿಯಿಂದ ಹೊರಗಿನ ಪ್ರಪಂಚದಲ್ಲಿ ಸುಖವನ್ನು ಅನುಭವಿಸಬೇಕು ಅಂತ ತಿಳ್ಕೊಂಡು ಆಯುಷ್ಯಕ್ಕೆ ಆಯುಷ್ಯ ಖರ್ಚು ಮಾಡಿದ್ರು ಅವರಿಗೆ ಸುಖ ಶಾಂತಿ ಕೊನೆಗೂ ನಿರಾಶರಾಗುವಂತಹ ಪರಿಸ್ಥಿತಿ ಬರ್ತದೆ. ಆದರೆ ಯಾರು ತನ್ನ ಅಂತರಂಗದಲ್ಲೇನೆ ತನ್ನ ಅರ್ಥಾರ್ಥ ಏನು ಅಂದ್ರೆ ತನ್ನೊಳಗೆ ತಾನು ಯಾರು ಸುಖದ ಶೋಧ ಮಾಡಿದರು ಅವರಿಗೆ ಮಾತ್ರ ಜೀವನದಲ್ಲಿ ಏನಾಗ್ತದೆ ಅಂದ್ರೆ ಚಿರವಾದ ಚಿರಶಾಂತಿ ಪ್ರಾಪ್ತ ಆಗ್ತದೆ, ಅಖಂಡವಾಗಿರ್ತಕ್ಕಂತಹ ಸಮಾಧಾನ ಪ್ರಾಪ್ತ ಆಗ್ತದೆ ಅನ್ನೋದನ್ನ ನಾವು ಯಾರಲ್ಲಿ ಕಂಡುಕೋತೀವಿ ಅಂತಂದ್ರೆ ನಮ್ಮ ಭಾರತೀಯ ಒಂದು ಆಧ್ಯಾತ್ಮಿಕ ಪರಂಪರೆಯಲ್ಲಿ ಆಗಿ ಹೋಗಿರ್ತಕ್ಕಂತಹ ಸಾಧು ಸತ್ಪುರುಷರಲ್ಲಿ ನಾವು ನೋಡ್ತೀವಿ. ಸಾಧು ಸತ್ಪುರುಷರು ಸಮಾಜದೊಳಗನ್ನು ಬಹಳ ವಿಶಿಷ್ಟವಾಗಿರ್ತಕ್ಕಂಥ ವ್ಯಕ್ತಿಗಳಂತ ಹೇಳಬೇಕು. ಅವರೇನು ಬಹಳಷ್ಟು ಶಾಲೆ ಕಾಲೇಜುಗಳ ಶಿಕ್ಷಣ ಪಡ್ಕೊಂಡವರು ಇರುವುದಿಲ್ಲ, ಅದೇ ರೀತಿಯಾಗಿ ಯಾವುದೋ ಒಂದು ತಾಂತ್ರಿಕ ಶಿಕ್ಷಣವನ್ನು ಪಡ್ಕೊಂಡಿರುವುದಿಲ್ಲ. ಪ್ರಪಂಚದ ಯಾವುದೇ ಕಲೆ ಕೌಶಲ್ಯಗಳಲ್ಲಿ ಅವರೇನು ಪರಿಣತಿರ್ತಾರಂತ ತಿಳ್ಕೊಂಡೇನಿಲ್ಲ. ಆದ್ರೆ ಒಂದ ಅವರಲ್ಲಿರ್ತಕ್ಕಂಥ ವೈಶಿಷ್ಟ್ಯ ಏನು ಅಂದ್ರೆ ಅವರು ತಮ್ಮ ಮನಸ್ಸನ್ನು ಅಂತರ್ಮುಖ ಮಾಡಿಕೊಂಡು ಯಾವ ಒಂದು ಅತ್ಯಂತ ರಹಸ್ಯ ಅನ್ನುವಂಥದ್ದು ಒಳಗದನು ಮನುಷ್ಯ ಜೀವನದ ಒಂದು ರಹಸ್ಯ ಅದನು. ಆ ಮನುಷ್ಯ ಜೀವನದ ರಹಸ್ಯವನ್ನು ಉದ್ಘಾಟನೆ ಮಾಡಿ ತಮ್ಮಲ್ಲೇ ತಾವು ಒಂದು ಚಿರಂತನವಾಗಿರ್ತಕ್ಕಂಥ ಅಖಂಡವಾಗಿರೋ ಶಾಂತಿಯನ್ನ ಸಮಾಧಾನವನ್ನು ಅನುಭವಿಸಿದ ಕೂಡಲೇ ಅಸ್ವಸ್ಥವಾಗಿರ್ತಕ್ಕಂಥ ಅಸಮಾಧಾನದಲ್ಲಿ ಅಸಮಾಧಾನ ತುಂಬಿಕೊಂಡಿರ್ತಕ್ಕಂಥ ಅರ್ಥಾತ್ ದುಃಖ, ಚಿಂತೆ, ಕಾಳಜಿ, ಭಯ, ಉದ್ವೇಗ, ಅಶಾಂತಿ ಇವುಗಳಿಂದ ತುಂಬಿಕೊಂಡಿರತಕ್ಕಂಥ ಸಮಾಜಕ್ಕೆ ಅವರೊಂದು ವಿಶೇಷವಾಗಿ ಕಾಣಿಸ್ತಾರೆ. ಅಷ್ಟೇ ಅಲ್ಲ, ಅವರು ಆ ಸಮಾಜಕ್ಕಂಥ ಒಂದು ಬಹಳ ದೊಡ್ಡದಾಗಿರ್ತಕ್ಕಂಥ ಆಧಾರ ಅನ್ನಿಸ್ತಾರೆ. ಆದ್ರಿಂದ ಮಹಾರಾಜರು ಏನಂತಿದ್ರು ಅಂದ್ರೆ ಒಂದು ಸಮಾಜದ ಆಂತರಿಕವಾಗಿರ್ತಕ್ಕಂಥ ಉತ್ಕರ್ಷ ಆಗಬೇಕು ಅಂದ್ರೆ ಮನುಷ್ಯ ತನ್ನ ಅಂತರಂಗದಲ್ಲಿ ಏನಾದರೂ ಪಡ್ಕೋಬೇಕು ಅಂದ್ರೆ ಮನುಷ್ಯ ತನ್ನ ಅಂತರಂಗದಲ್ಲಿ ನಿಜವಾದ ಶ್ರೇಷ್ಠತೆಯನ್ನು ಪಡ್ಕೋಬೇಕು ಅಂದ್ರೆ ಅದಕ್ಕಾಗಿ ಅವನು ಏನ್ ಮಾಡಬೇಕಾಗ್ತದೆ ಅಂತಂದ್ರೆ ಅರ್ಥಾತ್ ಮಹಾರಾಜರು ಹೇಳ್ತಿದ್ರು ಒಂದು ಅಂತರಂಗದಲ್ಲಿ ನಾವು ಚಿರಶಾಂತಿಯನ್ನು ಪಡ್ಕೋಬೇಕು ಅಂದ್ರೆ ಅದು ಕೇವಲ ಸತ್ಪುರುಷರಿಂದಲೇ ಶಕ್ಯ. ಮಹಾರಾಜರೊಂದು ಮಾತು ಹೇಳ್ತಿದ್ರು ಏನು ಅಂದ್ರೆ ನಾವು ನೋಡ್ತೀವಿ ಇವಾಗಿನ ಪರಿಸ್ಥಿತಿಯಲ್ಲಿ ಸಮಾಜದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ನಾವು ಸಮಾಜವನ್ನು ಸುಧಾರಣೆ ಮಾಡಬೇಕು ಅನ್ನುವಂತಹ ಒಂದು ವಿಚಾರದಲ್ಲಿ ನಾವು ಇವತ್ತು ಸಮಾಜದಲ್ಲಿ
ದೊಡ್ಡ ದೊಡ್ಡ ಶಾಲೆಗಳು, ಕಾಲೇಜುಗಳು, ದವಾಖಾನೆಗಳು, ಅದೇ ರೀತಿಯ ಉದ್ಯೋಗ ಕೇಂದ್ರಗಳು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇರೋದನ್ನ ನಾವು ನೋಡ್ತೀವಿ. ಅರ್ಥಾತ್ ಏನು ಅಂದ್ರೆ ಅಷ್ಟು ದೊಡ್ಡ ದೊಡ್ಡ ಪ್ರಮಾಣದಲ್ಲಿರ್ತಕ್ಕಂಥವುಗಳಿಂದನೂ ಸಮಾಜಕ್ಕೆ ನಿಜವಾದ ಅರ್ಥದಲ್ಲಿ ಶಾಂತಿ ಸಮಾಧಾನ ಆಗ್ತದೇನು ಅಂತ ತಿಳ್ಕೊಂಡು ಕೇಳಿದ್ರೆ ಆಗುವುದಿಲ್ಲ ಅನ್ನುವಂಥದ್ದ ಇವತ್ತಿನ ಉತ್ತರ ಅಷ್ಟ ಅಲ್ಲ, ಅನುಭವನೂ ಅದೇ ಅಂತ ತಿಳ್ಕೊಂಡು ಹೇಳ ಮಹಾರಾಜ ಹೇಳ್ತಿದ್ರು. ಒಂದು ಸಮಾಜದಲ್ಲಿ ಒಂದು ಬಹಳ ದೊಡ್ಡದೊಂದು ಉದ್ಯೋಗಿ ಕೇಂದ್ರ ಆಯ್ತು ಅಂದ್ರೆ ಅದರಿಂದ ಸಮಾಜ ನಿಜವಾದ ಅರ್ಥದಲ್ಲಿ ಸುಖಿ ಆಗ್ತದೇನು ಅಂದ್ರೆ ಇಲ್ಲ ಅಂತ. ಆ ಸಮಾಜದಲ್ಲಿ ಬಹಳಷ್ಟು ಜನರಿಗೆ ಉದ್ಯೋಗ ಸಿಗಬಹುದೇನೋ ಖರೆ, ಮನುಷ್ಯನಿಗೆ ಉದ್ಯೋಗ ಸಿಕ್ಕು ಸಾಕಷ್ಟು ಅವನಿಗೆ ಹಣ ಸಿಕ್ತು ಅನ್ನೋದರಿಂದ ಜೀವನದ ಪ್ರಶ್ನೆ ಬಗೆಹರಿತಾವ ಅಂತಿಲ್ಲ, ಜೀವನ ಸಮಾಧಾನ ಪೂರ್ಣ ಆಗ್ತದ ಅಂತ ತಿಳ್ಕೊಂಡಿಲ್ಲ. ಅದೇ ರೀತಿಯಾಗಿ ಒಂದು ಸಮಾಜದಲ್ಲಿ ಬಹಳ ದೊಡ್ಡದೊಂದು ಶಿಕ್ಷಣ ಸಂಸ್ಥೆ ಆಯ್ತು, ಬಹಳಷ್ಟು ಅರ್ಥಾತ್ ಏನು ಅಂದ್ರೆ ಮಕ್ಕಳಿಗೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಅಥವಾ ತರುಣರಿಗೆ ಶಿಕ್ಷಣ ಪ್ರಾಪ್ತ ಆಯ್ತು ಅನ್ನೋದರಿಂದನೂ ಜೀವನದ ಪ್ರಶ್ನೆ ಬಗೆಹರಿತದೇನು ಅಂದ್ರೆ ಇಲ್ಲ. ಇವತ್ತು ನಾವು ನೋಡ್ಲಿಕ್ಕೆ ಹತ್ತೀವಿ ಸುಶಿಕ್ಷಿತರ ಸಂಖ್ಯಾ ಬೇಕಾದಷ್ಟಿದೆ, ಆದರೂ ಸಹಿತ ಸಮಾಜದಲ್ಲಿರ್ತಕ್ಕಂಥ 108 ಮಾನಸಿಕ ಒಂದು ಕಷ್ಟಗಳು, ತೊಂದರೆಗಳು, ಹಿಂಸೆಗಳು, ಅದೇ ರೀತಿಯಾಗಿ ಅನೇಕ ಪ್ರಕಾರವಾಗಿರ್ತಕ್ಕಂಥ ಕ್ಲೇಶಗಳೇನವನೋ ಅವು ದಿವಸಕ್ಕೆ ದಿವಸಕ್ಕೆ ಹೆಚ್ಚಾಗಲಿಕ್ಕೆ ಹತ್ತವು. ಇವತ್ತು ಮನುಷ್ಯ ತನ್ನ ಬುದ್ಧಿಶಕ್ತಿಯನ್ನ ಉಪಯೋಗ ಮಾಡಿ ಬಹಳ ದೊಡ್ಡ 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 ಆವಿಷ್ಕಾರಗಳನ್ನು ಮಾಡಿದಾನೆ ಏನೋ ಖರೆ, ಆದರೆ ಅದರ ಜೊತೆಗೇನೆ ಮನುಷ್ಯನಲ್ಲಿ ಅರ್ಥಾತ್ ಮನುಷ್ಯನ ಅಂತಃಕರಣದಲ್ಲಿ ವಾಸನೆಗಳನ್ನ, ವಿಕಾರಗಳನ್ನ, ವಿಕಲ್ಪಗಳನ್ನು ಬೆಳೆಸತಕ್ಕಂಥ ಒಂದು ಅನೇಕ ಸಾಮಗ್ರಿಗಳನ್ನು ನಿರ್ಮಾಣ ಮಾಡ್ತಾ ಇದ್ದ. ಇವತ್ತು ಎಷ್ಟೊಂದು ವಾಸನೆಗಳು ಅರ್ಥಾತ್ ಏನು ಅಂದ್ರೆ ಮನಸ್ಸಿನಲ್ಲಿ ವಾಸನೆಗಳು ಉಂಟಾಗ್ತಕ್ಕಂಥ ವಿಷಯಗಳನ್ನು ನಾವು ಪ್ರಪಂಚದಲ್ಲಿ ನೋಡ್ತೀವಿ. ವಿಜ್ಞಾನ ಇವತ್ತು ನಮ್ಮನ್ನು ಮತ್ತಿಷ್ಟು ವಾಸನೆಗಳಿಗೆ ವಾಸನೆಗಳಲ್ಲಿ ಮುಳುಗಿಸ್ತಾ ಇದ್ದೇನೆ ಹೊರತು ನಮ್ಮ ಮನಸ್ಸಿಗೆ ಸಮಾಧಾನ ಕೊಡ್ತಾ ಇಲ್ಲ. ಮಹಾರಾಜರು ಒಂದು ಮಾತು ಹೇಳ್ತಿದ್ರು, ನಿಜವಾದ ಶಿಕ್ಷಣ ಯಾವುದು ಅಂದ್ರೆ ಯಾವ ಶಿಕ್ಷಣದಿಂದ ಮನುಷ್ಯನಿಗೆ ಸಮಾಧಾನ ಪ್ರಾಪ್ತ ಆಗ್ತದನೋ ಅದು ನಿಜವಾದ ಶಿಕ್ಷಣ. ಸಾ ವಿದ್ಯಾ ಯಾ ಮುಕ್ತಯೇ, ಯಾವ್ದು ನಮ್ಮನ್ನು ಮೋಕ್ಷದ ಕಡೆ ತಗೊಂಡು ಹೋಗ್ತದನೋ, ಯಾವ್ದು ನಮ್ಮನ್ನು ಪರಮ ಶಾಂತಿಯ ಕಡೆಗೆ ತಗೊಂಡು ಹೋಗ್ತದನೋ ಅದು ನಿಜವಾಗಿರ್ತಕ್ಕಂಥ ವಿದ್ಯಾ. ಆದ್ರಿಂದ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆ ಅದು ಅನ್ನೋ ಮಾತ್ರದಿಂದಲೇ ನಮಗೆ ಸಮಾಜಕ್ಕೆ ಬಹಳ ದೊಡ್ಡದ ಸಮಾಜದಲ್ಲಿ ಏನಾದರೂ ಬಹಳ ದೊಡ್ಡದು ಆಯ್ತು ಅನ್ನುವಂತಹ ಪರಿಸ್ಥಿತಿ ಇಲ್ಲ. ಅದೇ ರೀತಿಯಾಗಿ ಒಂದು ಬಹಳ ದೊಡ್ಡ ಆರೋಗ್ಯ ಕೇಂದ್ರ ಆಯ್ತು ಅನ್ನೋದ್ರಿಂದನೂ ಸಮಾಜದ ಪ್ರಶ್ನೆ ಬಗೆಹರಿದು ಅಂತ ತಿಳ್ಕೊಂಡಿಲ್ಲ. ಆದ್ರೆ ಮಹಾರಾಜ ಹೇಳ್ತಿದ್ರೇನು ಅಂದ್ರೆ ಆ ಸಮಾಜಕ್ಕೆ ಒಬ್ಬ ಸತ್ಪುರುಷ ಪ್ರಾಪ್ತ ಆದ ಅಂದ್ರೆ ಆ ಸಮಾಜ ನಿಜವಾದ ಅರ್ಥದಲ್ಲಿ ಏನಾಗ್ತದಂದ್ರೆ ಸುಖಿ ಆಗ್ತದೆ, ನಿಜವಾದ ಅರ್ಥದಲ್ಲಿ ಶಾಂತಿ ಸಮಾಧಾನ ಪ್ರಾಪ್ತ ಆಗ್ತದೆ. ಅವನು ಶ್ರೀಮಂತ ಆಗ್ಲಿಕ್ಕಿಲ್ಲ, ಅಥವಾ ದೊಡ್ಡದೊಂದೇನು ಅಂದ್ರೆ ಅವನು ಏನಾದರೂ ಒಂದು ದೊಡ್ಡದೊಂದು ಕಲೆ ಕೌಶಲ್ಯ ಅಥವಾ ಮತ್ತೊಂದೇನಾದರೂ ಪರಾಕ್ರಮ ಇದರೊಳಗೆ ಅವನು ಪರಿಣತ ಆಗಲಿಕ್ಕಿಲ್ಲ. ಆದರೆ ತನ್ನೊಳಗೆ ತಾನು ಶಾಂತಿ ಸಮಾಧಾನವನ್ನು ಅನುಭವಿಸತಕ್ಕಂಥ ಮನುಷ್ಯ ಆಗ್ತಾನೆ. ಇಂಥ ಮನುಷ್ಯರಿಂದ ಕೂಡಿರ್ತಕ್ಕಂಥ ಸಮಾಜನೇ ನಿಜವಾದ ಅರ್ಥದಲ್ಲಿ ಏನು ಅಂದ್ರೆ ಸುಖೀ ಸಮಾಜ ಅಂತ ಹೇಳಬೇಕೇ ಹೊರತು, ಮಹಾರಾಜ ಹೇಳ್ತಿದ್ರು ಒಂದು ಸಮಾಜವನ್ನ ಶ್ರೀಮಂತ ಸಮಾಜವನ್ನಾಗಿ ಮಾಡಿ ನಾವು ಆ ಸಮಾಜವನ್ನು ಸುಖಿ ಸಮಾಜ ಮಾಡಲಿಕ್ಕೆ ಶಕ್ಯ ಇಲ್ಲ. ಆದರೆ ಆ ಸಮಾಜವನ್ನು ಸಮಾಧಾನಿ ಸಮಾಜ ಮಾಡಿದರೆ ಆ ಸಮಾಜ ಸುಖಿ ಸಮಾಜ ಆಗ್ತದೆ. ಸಮಾಧಾನಿ ಸಮಾಜ ಮಾಡಬೇಕು ಅಂದ್ರೆ ಯಾರು ಅಖಂಡವಾದ ಸಮಾಧಾನದಲ್ಲಿ ಇರ್ತಾರೋ ಅವರೇ ಸಮಾಧಾನದ ಪಾಠ ಹೇಳಲಿಕ್ಕೆ ಶಕ್ಯದನೇ ಹೊರತು ಯಾರು ಯಾರಿಗೆ ಯಾರ ಮನಸ್ಸಿಗೆ ಒಂದು ಕ್ಷಣನೂ ಸಮಾಧಾನ ಇಲ್ಲೋ ಅಂಥವ್ರು ಬೇಕಾದಷ್ಟು ದೊಡ್ಡ 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 ವಿದ್ಯೆಗಳನ್ನ ಅಥವಾ ದೊಡ್ಡ ದೊಡ್ಡ ಒಂದೇನು ಅಂದ್ರೆ ಶಿಕ್ಷಣಗಳನ್ನು ಪಡ್ಕೊಂಡು ಅವರಿದ್ರು ಅವ್ರು ಯಾರಿಗೂ ಶಾಂತಿ ಸಮಾಧಾನ ಕೊಡ್ಲಿಕ್ಕೆ ಶಕ್ಯ ಇಲ್ಲ. ಆ ದೃಷ್ಟಿಯಿಂದ ನಮ್ಮ ದೇಶದಲ್ಲಿ ಸತ್ಪುರುಷರಿಗೆ ಬಹಳ ಅಂದ್ರೆ ಬಹಳ ಮಹತ್ವ ಇದೆ. ಸತ್ಪುರುಷರು ನಿಜವಾಗಿಯೂ ಒಂದು ಸಮಾಜದ ಭೂಷಣ ಅಂತ ಹೇಳ್ಕೊಂಡು ಹೇಳಿ ಅಂಥ ಒಂದು ಸತ್ಪುರುಷರ ಮಾಲಿಕೆಯಲ್ಲಿ ಸಹಸ್ರಾರು ವರ್ಷಗಳಿಂದ ನಮ್ಮ ದೇಶದಲ್ಲಿ ಏನೊಂದು ಸತ್ಪುರುಷರ ಮಾಲಿಕೆ ಇದೇನು, ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ವಲ್ಲಭಾಚಾರ್ಯರು, ಅದೇ ರೀತಿಯಾಗಿ ಜ್ಞಾನೇಶ್ವರ ಮಹಾರಾಜರು, ಅದೇ ರೀತಿಯಾಗಿ ಸಮರ್ಥರು, ಹೀಗೆ ಏಕನಾಥ ಮಹಾರಾಜರು, ಪುರಂದರದಾಸರು, ಹೀಗೆ ಸಹಸ್ರಾರು ಜನ ಏನು ಸತ್ಪುರುಷರಾಗಿ ಹೋಗಿದಾರೋ ಅವರೆಲ್ಲರ ಆ ಎಲ್ಲ ಮಾಲಿಕೆಯಲ್ಲಿ ಆ ಪಂಕ್ತಿಯಲ್ಲಿ ಆ ಸಾಲಿನಲ್ಲಿ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರು ಅಗ್ರಪಂಕ್ತಿಯಲ್ಲಿ ಶೋಭಿಸ್ತಕ್ಕಂಥವ್ರು. ಅರ್ಥಾತ್ ಏನು ಅಂದ್ರೆ ಬಹಳ ದೊಡ್ಡ ಅಂತಸ್ತಿನಲ್ಲಿ ಇರ್ತಕ್ಕಂಥವ್ರು ಆ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರು. ಅರ್ಥಾತ್ ಏನು ಅಂದ್ರೆ ಸಾಕ್ಷಾತ್ ಮಾರುತಿ ಅವತಾರವಾಗಿದ್ದು, ಸಮರ್ಥ ರಾಮದಾಸ ಸ್ವಾಮಿಗಳು ಅವತಾರರಾಗಿದ್ದು, ಅವರು
ಮಹಾರಾಷ್ಟ್ರದಲ್ಲಿ ಈಸ್ವಿಸನ್ 1845 ಫೆಬ್ರವರಿ 19 ಮಾಘ ಶುಕ್ಲ ದ್ವಾದಶಿ ದಿವಸ ಅವರೇನ್ ಮಾಡಿದ್ರು, ಅವತಾರ ಮಾಡಿದ್ರು, ದೇಹಧಾರಣೆ ಮಾಡಿಕೊಂಡು ಬಂದ್ರು ಒಂದು ವಿಶಿಷ್ಟವಾದ ಉದ್ದೇಶಕ್ಕಾಗಿ. ಅವಾಗಿನ ಪರಿಸ್ಥಿತಿ ಬಹಳ ಬಿಕಟ್ಟಿತ್ತು. ಯಾವ ಸಮಯದಲ್ಲಿ ಅವರು ಅವತಾರ ಮಾಡಿದ್ರು, ಹುಟ್ಟಿ ಬಂದ್ರು, ಆ ಸಮಯ ಹೆಂಗಿತ್ತು ಅಂದ್ರೆ ಪೌರ್ವಾತ್ಯ ಮತ್ತು ಪಾಶ್ಚಿಮಾತ್ಯ ಸಂಸ್ಕೃತಿಗಳ ಸಂಧಿಕಾಲ. ಅದೇ ರೀತಿಯ ಪ್ರಾಚೀನ ಮತ್ತು ಅರ್ವಾಚೀನ ಸಂಸ್ಕೃತಿಗಳ ಸಂಧಿಕಾಲ. ಒಂದ ಕಡೆಗೆ ನಾವು ಭೌತಿಕವಾದದ ಕಡೆಗೆ ಹೋಗ್ತಾ ಇರ್ತಕ್ಕಂಥದ್ದು, ಇನ್ನೊಂದು ಕಡೆಗೆ ಪ್ರಾಚೀನತೆಯನ್ನು ಕಾಯ್ಕೊಂಡು ಹೋಗಬೇಕು ಅನ್ನುವಂಥದ್ದು. ಇಂಥ ಒಂದು ಸಂಧಿಕಾಲದಲ್ಲಿ ಮಹಾರಾಜರ ಅವತಾರ ಆಯಿತು. ಅವಾಗ ಅವರು ಏನ್ ಮಾಡಿದ್ರು, ಬಹಳ ಸಣ್ಣ ವಯಸ್ಸಿನಲ್ಲೇನೆ ಅವರು ತಮ್ಮ ಧ್ಯೇಯವನ್ನು, ತಾವು ಯಾವ ಉದ್ದೇಶಕ್ಕಾಗಿ ಅವತಾರ ಮಾಡಿದ್ರು ಅದನ್ನು ಕಣ್ಣು ಮುಂದಿಟ್ಟುಕೊಂಡು, ಕಣ್ಣು ಮುಂದಿಟ್ಟುಕೊಂಡು ಅವ್ರು ಏನ್ ಮಾಡಿದ್ರು, ಮನೆಯೊಳಗೆ ಕೂತ್ರ ಆಗಂಗಿಲ್ಲ ಅಂತ ತಿಳ್ಕೊಂಡು ಮನೆ ಮಾರು ಬಿಟ್ಟು ವಯಸ್ಸಿನ 12ನೇ ವರ್ಷನೇ ಸದ್ಗುರು ಶೋಧ ಮಾಡಿದ್ರು. ತುಕಾಮಾಯಿ ಅನ್ನುವಂತ ಹೇಳೆ ಗಾಂವದಲ್ಲಿ ತುಕಾಮಾಯಿ ಅನ್ನುವಂತಹ ಒಬ್ಬ ಸತ್ಪುರುಷರಿಗೆ ಶರಣ ಹೋದ್ರು. ನನಗೆ ಬಹಳ ಆಶ್ಚರ್ಯ ಏನನ್ನಿಸ್ತದೆ ಅಂತಂದ್ರೆ, ಅರ್ಥಾತ್ ನಾವು 50 ವರ್ಷಗಟ್ಟಲೆ ಆಯ್ತು ಸಾಧನೆ ಮಾಡ್ತಾ ಇದ್ದಿ, ಇನ್ನೂ ನಮಗೆ ಅದರದ್ದು ಏನೂ ನೆಲೆ ಹತ್ತಾ ಇಲ್ಲ ಅಂದ ಬಳಕೆ ನಾವು ಎಷ್ಟರೇ, ಅರ್ಥಾತ್ ನಮ್ಮ ಸಾಧನೆ ಎಷ್ಟು ದುರ್ಬಲ ಅದ ನೋಡಿ. ನಮ್ಮ ಸಾಧನೆಯಲ್ಲಿ ಏನೇನು ಏನಿಲ್ಲ ಅಂದ್ರೆ ನಿಷ್ಠೆ ಇಲ್ಲ, ನಿಜವಾದದ್ದು ತಳಮಳ ಇಲ್ಲ, ಜಿಗುಟ್ತನ ಇಲ್ಲ, ಒಂದೇನಾದರೂ ತತ್ಪರತೆ ಅನ್ನುವಂಥದ್ದಿಲ್ಲ. ಆದ್ರೆ ಮಹಾರಾಜರು ಎಂಥ ತಳಮಳದಿಂದ ಮನೆ ಬಿಟ್ಟಿದ್ರು ಅಂದ್ರೆ, ಸದ್ಗುರುಗಳ ಸಾನ್ನಿಧ್ಯ ಪ್ರಾಪ್ತ ಆದ ಕೂಡಲೇ ಕೇವಲ 9 ತಿಂಗಳಲ್ಲಿ, ಅರ್ಥಾತ್ ಏನು ಅಂದ್ರೆ ಸದ್ಗುರುಗಳ ಜೊತೆಗೆ ಎಷ್ಟು ಸಮರಸ ಆದ್ರು ಅಂದ್ರೆ ಅವರಿಬ್ಬರು ಅಂತಃಕರಣ ಏಕಾಗಿ ಹೋಯಿತು. ಕೇವಲ 9 ತಿಂಗಳು ಅವರು ಸಹವಾಸದಲ್ಲಿದ್ದು ಅವರ ಮನಸ್ಸಿಗೆ ಎಷ್ಟೊಂದು ಸಂತೋಷ ಉಂಟಾಗುವಂತೆ ಮಾಡಿದ್ರು ಅಂದ್ರೆ, ಹಗಲು ರಾತ್ರಿ ಒಂದು ಕ್ಷಣ ಬಿಡಲ್ದೆ ಅವರು ಸಹವಾಸದಲ್ಲಿರ್ತಿದ್ರು. ಅರ್ಥಾತ್ ಇವರ ಮನಸ್ಸು ಅವರ ಮನಸ್ಸಿನ ಜೊತೆಗೆ ಎಷ್ಟು ತಾದಾತ್ಮ್ಯ ಆಗಿತ್ತು ಅಂದ್ರೆ, ಇವರಿಗೆ ತಮ್ಮ ಊರ ಹೆಸರು ಮರೆತು ಹೋಗಿತ್ತು, ತಾಯಿ ತಂದೆ ಹೆಸರು ಮರೆತು ಹೋಗಿತ್ತು, ಇಷ್ಟ ಆದ ತಮ್ಮ ಹೆಸರು ಸಹಿತ ಮರೆತು ಹೋಗಿತ್ತು. ಈ ರೀತಿಯಾಗಿ ಅವರು ಸಂಪೂರ್ಣವಾಗಿ, ಅರ್ಥಾತ್ ಏನು ದೇಹಭಾವದಿಂದ ಶೂನ್ಯ ಆದರೂ ಆತ್ಮಭಾವದಲ್ಲಿ ಜಾಗೃತ ಆದರೂ, ಅವಾಗ ತುಕಾಮಾಯಿಗಳು ಅವರಿಗೆ ಅನುಗ್ರಹ ಮಾಡಿ ರಾಮನವಮಿ ದಿವಸ ಅವ್ರ ತಲೆ ಮೇಲೆ ಕೈ ಇಟ್ಟು ಹೇಳಿದ್ರು, ಹಿಂದೆ ವಶಿಷ್ಠರು ಶ್ರೀರಾಮಚಂದ್ರನಿಗೆ ಏನು ಕೊಟ್ಟರು ಅದನ್ನ ನಾನು ನಿನಗೆ ಇವತ್ತು ಕೊಡ್ತಾ ಇದ್ದೀನಿ. ಕಲ್ಪನಾ ಮಾಡಿ ನೋಡು, ಭಾರತದ ಇತಿಹಾಸದಲ್ಲಿ, ಆಧ್ಯಾತ್ಮಿಕ ಇತಿಹಾಸದಲ್ಲಿ ಈ ಶಬ್ದವನ್ನು ಉಚ್ಚಾರ ಮಾಡಿದವರು ವಶಿಷ್ಠ ನಂತರ ಇವರದೇ. ನಮ್ಮ ಭಾರತೀಯ ಒಂದು ಆಧ್ಯಾತ್ಮಿಕ ಒಂದು ಇತಿಹಾಸದಲ್ಲಿ, ಅರ್ಥಾತ್ ಏನು ಅಂದ್ರೆ ಶ್ರೀರಾಮನಿಗೆ ಏನು ಕೊಟ್ಟರು ಅದರ ನಂತರ ಆ ಶಬ್ದವನ್ನು ಉಚ್ಚಾರ ಮಾಡಿರ್ತಕ್ಕಂಥವ್ರು ತುಕಾಮಾಯಿಗಳೇ ಅಂತ ಹೇಳಿದ್ರೆ ಏನು ತಪ್ಪಾಗ್ಲಿಕ್ಕಿಲ್ಲ. ಅಂಥ ಒಂದು ದಿವ್ಯವಾಗಿರ್ತಕ್ಕಂಥ ಜ್ಞಾನ ಕೊಟ್ರು, ಸಾಮರ್ಥ್ಯ ಕೊಟ್ರು, ಅರ್ಥಾತ್ ಇಂಥದ್ದೊಂದು ಇಲ್ಲ ಅನ್ನುವಂಥದ್ದು ಅವರಲ್ಲಿ ಉಳಿಲೇ ಇಲ್ಲ. ಅರ್ಥಾತ್ ಸಮಗ್ರವನ್ನೂ ಕೊಟ್ಟು ಕೇವಲ 9 ತಿಂಗಳಲ್ಲಿ, ಅರ್ಥಾತ್ ಏನು ಅಂದ್ರೆ ಮಹಾರಾಜರ ಯೋಗ್ಯತಾನ ಅಂಥದ್ದಿತ್ತು, ಮಹಾರಾಜರ ಒಂದು ಅವಸ್ಥಾನ ಅಂಥದ್ದಿತ್ತು. ಅವ್ರನ್ನ ಕೊಟ್ಟು ಕಳಿಸಿದ್ರು, ಹೋಗು, ನೀನು ಈಗಾಗಲೇ ಸ್ವೀಕಾರ ಮಾಡತಕ್ಕಂಥ ಗೃಹಸ್ಥಾಶ್ರಮದಲ್ಲಿದ್ದುಕೊಂಡು ನಿನ್ನ ಕಡೆಗೆ ಬರತಕ್ಕಂಥ ಮಧ್ಯಮ ವರ್ಗದ ಪ್ರಾಪಂಚಿಕ ಜನರನ್ನು ಹತ್ರ ಕರ್ಕೊಂಡು ಬಹಳ ಮಹತ್ವದ ವಿಚಾರ ಹೇಳಿದ್ರು. ಅವರ ದೋಷ ದೌರ್ಬಲ್ಯಗಳನ್ನೆಲ್ಲ ಶಾಂತವಾಗಿ ಹೊಟ್ಟೆಗೆ ಹಾಕೊಂಡು ಅವ್ರನ್ನ ಅತ್ಯಂತ ಪ್ರೇಮ ಮಾಡು, ಅವರನ್ನ ನೀನೇನ್ ಮಾಡು ಅಂದ್ರೆ ನಿನ್ನ ಹತ್ರ ಇಟ್ಕೋ, ನಿನ್ನ ಹತ್ರ ಕರ್ಕೋ, ಅವರನ್ನು ಪ್ರೇಮ ಮಾಡು, ಅವ್ರ ದೋಷ ದೌರ್ಬಲ್ಯಗಳನ್ನೆಲ್ಲ ಹೊಟ್ಟೆಗೆ ಹಾಕೋ, ಮತ್ತು ಅವರಿಗೆ ಕಠಿಣ ಅನಿಸದೇ ಇರತಕ್ಕಂಥ, ಅವರಿಗೆ ಅಗ್ನಿ ಸಹಜವಾಗಿ ಸರಳವಾಗಿ ಮಾಡಲಿಕ್ಕೆ ಬರುವಂತ ಕೇವಲ ಭಗವಂತನ ನಾಮಸ್ಮರಣೆಯಿಂದ ಹೆಂಗ ಸಮಾಧಾನ ಸಿಗ್ತದೆ ಅನ್ನೋದನ್ನು ಕಲಿಸು. ಅದಕ್ಕಾಗಿ ಏನು ಶಾಲಿ ಕಾಲೇಜ್ ತೆಗಿಬೇಕಂತೇನಿಲ್ಲ, ಅದಕ್ಕಾಗಿ ಏನು ಒಂದು ಶಿಸ್ತಿನ ಒಂದು, ಅರ್ಥಾತ್ ಏನು ಅಂತಂದ್ರೆ ಪದ್ಧತಿ ಹಾಕಬೇಕು ಅಂತಿಲ್ಲ. ಮಹಾರಾಜರು ಅತ್ಯಂತ ಸಾಮಾನ್ಯ ಪ್ರಾಪಂಚಿಕರ ಜೀವನ, ಅರ್ಥ ಪ್ರಾಪಂಚಿಕರಂತೆ ಜೀವನ ಬಾಳಿ ಅಂಥ ಒಂದು ಪದ್ಧತಿಯಲ್ಲಿನೇ ಎಲ್ಲರ ಜೊತೆಗೆ ಇದ್ದುಕೊಂಡು ಗೋಂದಾವಲೆ ಅನ್ನುವಂಥ ಒಂದು ಸಣ್ಣ ಹಳ್ಳಿಯಲ್ಲಿದ್ದುಕೊಂಡು ಅವರು ಏನ್ ಮಾಡಿದ್ರು, ತಮ್ಮ ಕಡೆಗೆ ಬರ್ತಕ್ಕಂಥ ಪುಣೆ, ಮುಂಬೈ, ಬೆಳಗಾವಿ, ಕರಾಡು, ಸಾತಾರ, ಹುಬ್ಬಳ್ಳಿ, ಧಾರವಾಡ ಇತ್ಯಾದಿ ಕಡೆಯಿಂದ ಬರ್ತಕ್ಕಂಥ ದೊಡ್ಡ ದೊಡ್ಡ ಶಹರಗಳಿಂದ ಬರ್ತಕ್ಕಂಥ ಜನರನ್ನು ಸಹಿತ ಅತ್ಯಂತ ಪ್ರೇಮದಿಂದ ತಮ್ಮ ಹತ್ರ ಇಟ್ಟುಕೊಂಡು, ಮಹಾರಾಜರಂದ್ರೆ ಮಹಾನ್ ಸುಸಂಸ್ಕೃತರಿದ್ದರು. ನಾವು ನಗರವಾಸಿಗಳಾದರೂ ಅಷ್ಟು ಸುಸಂಸ್ಕೃತ ಇರಲಿಕ್ಕಿಲ್ಲ, ಅಷ್ಟೊಂದು ಮಹಾರಾಜರು ಸುಸಂಸ್ಕೃತರಿದ್ದರು. ಅರ್ಥಾತ್ ಏನು ಅಂದ್ರೆ ಅವರ ಸುಸಂಸ್ಕೃತತನ ನೋಡಿ ನಗರವಾಸಿಗಳಿಗೆ ಆಶ್ಚರ್ಯ ಆಗ್ತಿತ್ತು. ಅಷ್ಟೊಂದು ಸುಸಂಸ್ಕೃತರಾಗಿ ತಮ್ಮ ಆಯುಷ್ಯದುದ್ದಕ್ಕೂ
ಕೇವಲ ನಾಮಸ್ಮರಣೆ ಮತ್ತು ಉಪಾಸನೆಗಳನ್ನು ಅವರು ಏನ್ ಮಾಡಿದ್ರು ಸಮಾಜದಲ್ಲಿ. ಆ ಸೇತು ಹಿಮಾಚಲ ಸಂಪೂರ್ಣ ಭಾರತವನ್ನೆಲ್ಲ ಅಡ್ಡಾಡಿದ್ರು. ಉತ್ತರ ಭಾರತದಲ್ಲಿ ನಾಲ್ಕು ವರ್ಷ ಎರಡೆರಡು ವರ್ಷಗಟ್ಟಲೆ ಇದ್ದದ್ದನ್ನು ನೋಡಿದ್ರೆ ನಮಗೆ ಆಶ್ಚರ್ಯ ಆಗ್ತು. ಅದೇ ರೀತಿಯಾಗಿ ಅವರ ಕಡೆಗೆ ಎಂಥೆಂಥ ಎಂಥೆಂಥ ವಿಲಕ್ಷಣ ಶಿಷ್ಯರು ಬಂದರು ಅಂದ್ರೆ ಡಾಕ್ಟರ್ ಕುರ್ತ್ಕೋಟಿ ಅಂಥವರು, ಬ್ರಹ್ಮಾನಂದ ಮಹಾರಾಜರಂಥವರು, ಅರ್ಥಾತ್ ಏನು ಅಂದ್ರೆ ದೊಡ್ಡ ದೊಡ್ಡ ಶಿಷ್ಯರು, ಮಹಾನ್ ಮಹಾನ್ ಪಂಡಿತರು ಸಹಿತ ಅವರ ಜ್ಞಾನದ ಮುಂದೆ ನತಮಸ್ತಕ ಆಗ್ತದೆ. ಲೋಕಮಾನ್ ತಿಲಕರಂಥವರು, ಮದನ್ ಮೋಹನ್ ಮಾಲ್ವೀಯರಂಥವರು, ಇಂಥ ಎಲ್ಲ ಇಂಥ ಒಂದು ವಿಲಕ್ಷಣ ಜ್ಞಾನ, ವಿಲಕ್ಷಣವಾಗಿರ್ತಕ್ಕಂಥ ಅವರದೊಂದು ವ್ಯಕ್ತಿತ್ವ. ಈ ರೀತಿಯಾಗಿ ಅವರು ತಮ್ಮ ವಯಸ್ಸಿನ 69 ವರ್ಷಗಳವರೆಗೆ ನಿರಂತರವಾಗಿ ನಮ್ಮಂತಹ ಸಾಮಾನ್ಯ ಜನರನ್ನು ತಮ್ಮ ಜೊತೆ ಕಟ್ಟಿಕೊಂಡು ಅರ್ಥಾತ್ ಏನ್ ಮಾಡಿದ್ರು ಅಂದ್ರೆ ಅನೇಕ ಕಡೆಗೆ ರಾಮ ಮಂದಿರಗಳನ್ನು ಸ್ಥಾಪನಾ ಮಾಡಿದ್ರು. ಸಂಪೂರ್ಣ ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಉತ್ತರ ಪ್ರದೇಶಗಳಲ್ಲಿ 35 ರಾಮ ಮಂದಿರಗಳನ್ನು ಸ್ಥಾಪನಾ ಮಾಡಿದ್ರು. ನಮಗೆ ಆಶ್ಚರ್ಯ ಅನ್ನಿಸ್ತು. ಕಾಶಿಯಲ್ಲಿ ರಾಮ ಮಂದಿರ ಸ್ಥಾಪನಾ ಮಾಡಿದ್ರು, ಅರ್ಥಾತ್ ಏನು ಅಂದ್ರೆ ಅಯೋಧ್ಯದಲ್ಲಿ ಮಾಡಿದ್ರು, ಉಜ್ಜಯಿನಿಯಲ್ಲಿ ಮಾಡಿದ್ರು, ಅದೇ ರೀತಿಯಾಗಿ ಇಂದೂರಿನಲ್ಲಿ ಮಾಡಿದ್ರು, ಹರ್ದಾದಲ್ಲಿ ಮಾಡಿದ್ರು. ಈ ರೀತಿಯಾಗಿ ಅನೇಕ ಕಡೆಗೆ ರಾಮ ಮಂದಿರಗಳನ್ನು ಸ್ಥಾಪನಾ ಮಾಡಿದ್ರು, ಜನರಲ್ಲಿ ಭಕ್ತಿ ಭಾವ ಬೆಳೆಸಿದ್ರು, ಪ್ರೇಮವನ್ನು ಬೆಳೆಸಿದ್ರು. ಈ ರೀತಿಯಾಗಿ ಮಾಡಿ ತಮ್ಮ ಕೊನೆಯ ಉಸಿರಿನವರೆಗೆ, ಅರ್ಥಾತ್ ದೀರ್ಘ 69 ವರ್ಷಗಳವರೆಗೆ ಒಂದು ಕ್ಷಣನೂ ವ್ಯರ್ಥ ಮಾಡಿಕೊಳ್ಳಲ್ದನೆ, ಆಲಸ್ಯ ಪ್ರಮಾದ ಇತ್ಯಾದಿಗಳಲ್ಲಿ ಸಮಯವನ್ನು ಕಳ್ಕೊಳ್ಳಲ್ದನೆ ನಿರಂತರವಾಗಿ ಅವರು ಪರಿಶ್ರಮಿಸಿ ನಮಗೆಲ್ಲರಿಗೂ ಎಂಥ ಒಂದು ಭಾಗ್ಯ ತಂದುಕೊಟ್ರು ಅಂದ್ರೆ ಕರ್ನಾಟಕದಲ್ಲಿ ಬಂದಾಗ ಈಸ್ವಿಸನ್ 1909 ಅರ್ಥಾತ್ ಏನು ತಮ್ಮ ದಿವ್ಯ ಚರಣ ಸ್ಪರ್ಶವಾಗಿರ್ತಕ್ಕಂಥ ಶಿಲಾ ಪಾದುಕೆಗಳನ್ನು ಇಲ್ಲಿ ಸ್ಥಾಪನೆ ಮಾಡಿ ಇವತ್ತು ಲಕ್ಷಗಟ್ಟಲೆ ಜನರಿಗೆ ತಮ್ಮ ದಿವ್ಯವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ಕೊಟ್ಟರು. ಸತ್ಪುರುಷರ ಒಂದು ಸಮಾಜದ ಮೇಲಾಗ್ತಕ್ಕಂಥ ಉಪಕಾರವನ್ನ ನಾವು ನೀವು ಕಲ್ಪನಾ ಮಾಡಲಿಕ್ಕೆ ಶಕ್ಯಿಲ್ಲ. ಅಂಥ ಒಂದು ಸಮಾಜದ ಮೇಲೆ ಅಷ್ಟೊಂದು ಉಪಕಾರ ಮಾಡಿದರು. ನಾವು ಬಾಕಿ ಏನು ಬೇಕಾದ್ದು ಮಾಡಿನೂ ಮಾಡ್ಲಿಕ್ಕೆ ಶಕ್ಯಿಲ್ಲ. ಇವತ್ತು ಲಕ್ಷಗಟ್ಟಲೆ ಜನರು ತಮ್ಮ ಮನಸ್ಸಿನೊಳಗೆ ಕೇವಲ ಮಹಾರಾಜರ ಹೆಸರು ಹೇಳಿಕೊಂಡು ಎಷ್ಟೊಂದು ಸಮಾಧಾನ ಪಡ್ಕೋತಾರೆ. ಪರಿಸ್ಥಿತಿ ಹೆಂಗಾದ್ರೂ ಇರ್ಕೋವಲ್ತ, ಆದರೆ ಸತ್ಪುರುಷರ ಕಾರ್ಯ ಬಹಳ ವಿಲಕ್ಷಣ ಇರ್ತದೆ. ಒಳಗಿಂದೊಳಗೆ ನಮಗೆಷ್ಟೊಂದು ಆಧಾರ ಅನ್ನಿಸ್ತದೆ, ನಮಗೆಷ್ಟೊಂದು ಆಶ್ರಯ ಅನ್ನಿಸ್ತದೆ, ಸಮಾಧಾನ ಅನ್ನಿಸ್ತದೆ. ಇಂಥ ಒಂದು ಅನುಗ್ರಹವನ್ನು ನಮ್ಮ ಮೇಲೆ ಮಾಡಿದ್ರು ಅಂಥ ಮಹಾತ್ಮರು. ಅರ್ಥಾತ್ ತಮ್ಮ ಆಯುಷ್ಯದ ಕೊನೆಯ ಉಸಿರು, ಅರ್ಥಾತ್ ಏನು ಅಂದ್ರೆ ಎಲ್ಲಿ ಹುಟ್ಟಿದ್ರೋ ಅಲ್ಲೇ ಅವರು ತಮ್ಮ ಕೊನೆಯ ಒಂದು ಅರ್ಥಾತ್ ದೇಹಾವಸಾನ ಮಾಡಬೇಕು ಅನ್ನುವಂತಹ ಒಂದು ಸಂಕಲ್ಪದಿಂದ ಈಸ್ವಿಸನ್ 1913 ಅರ್ಥಾತ್ ಏನು ಅಂತಂದ್ರೆ ಡಿಸೆಂಬರ್ 22 ತಾರೀಕು ಮಾರ್ಗಶೀರ್ಷ ವದ್ಯ ದಶಮಿ ದಿವಸ ಎಂಥ ಒಂದು ದಿವ್ಯವಾದ ಭಾವದಲ್ಲಿ ಅವರು ದೇಹವನ್ನು ಬಿಟ್ಟರು ಅಂತಂದ್ರೆ ಜನ್ಮ ಕರ್ಮ ಚಮೇ ದಿವ್ಯಂ ಶರಣರನ್ನ ಮರಣದಲ್ಲಿ ನೋಡಬೇಕು ಅಂತ. ಅಮೃತಮಣೆ ಹರಿಭಕ್ತಾಂಚ ಶೇವಟ ಕರ್ಷಿ ಗೋಡ್ ಅನ್ನುವ ಹಾಗೆ ಒಂದು ವಿಲಕ್ಷಣ ದಿವ್ಯವಾದ ಭಾವದಲ್ಲಿ ಅವರಾತು, ಅವರ ಶಿಷ್ಯರಾಗಿರ್ತಕ್ಕಂಥ ಬ್ರಹ್ಮಾನಂದ ಮಹಾರಾಜರಾತು, ಅದೇ ರೀತಿಯಾಗಿ ಆನಂದ ಸಾಗರರಾತು, ಎಂಥ ಒಂದು ದಿವ್ಯ ಭಾವದಲ್ಲಿ ಸಂಪೂರ್ಣ ಆಯುಷ್ಯ ತುಂಬ ಮಾಡಿರ್ತಕ್ಕಂಥ ಸಾಧನೆ ಒಂದು ಫಲ ಅನ್ನುವಂತಹದ್ದು ನಮ್ಮ ಮರಣದಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ತಾತ್ಪರ್ಯ ಏನು ಅಂದ್ರೆ ತುಕಾರಾಮ್ ಮಹಾರಾಜರು ಹೇಳಿದ್ರು, ಯಾಜಿ ಸಾಠಿ ಕೇಲ ಹೋತಾ ಅಟ್ಟಹಾಸ ಶೇವಟ್ಸ ದಿವಸ ಗೋಡಭಾವ. ಇಷ್ಟಕ್ಕಾಗೇ ನಾನು ಆಯುಷ್ಯ ತುಂಬ ಧಡಪಡಿಸಿದೆ, ಕೊನೆ ದಿವಸ ಮಧುರ ಆಗಬೇಕು ಅನ್ನುವ ಹಂಗ ಮಹಾರಾಜರು ಅರ್ಥಾತ್ ರವಿವಾರ ದಿವಸ ರಾತ್ರಿ 1:30 ತನಕನು ಭಜನಿ ಮಾಡಿದ್ರು. 4 ದಿವಸ ಮುಂಚೆ ಗುರುವಾರ ದಿವಸನೇ ಭೌಸಾಹೇಬರು ಹೇಳಿದ್ರು, ಭೌಸಾಹೇಬ್ ನಾ ಅರ್ಥಾತ್ ಸೋಮವಾರ ಸಕಾಲಿ ದಾನಾರಾಹಿ, ನಾ ಸೋಮವಾರ ಬೆಳಿಗ್ಗೆ ಹೋಗ್ತೀನಿ ಅಂತ. ಎಷ್ಟು ಯೋಜನಾಬದ್ಧ ಕಾರ್ಯ ಇರ್ತದೋ ಎಷ್ಟೊಂದು ಅವ್ರದ್ದು ಜೀವನದ ಒಂದು ಅರ್ಥಾತ್ ಏನು ವಿಲಕ್ಷಣತೆ ಅನ್ನುವಂತಹದ್ದಿರ್ತದೆ. ಸೋಮವಾರ ದಿವಸ ಹೋಗ್ತೀನಿ ಅಂತ ಹೇಳಿದ್ರು, ರವಿವಾರ ದಿವಸ ರಾತ್ರಿ 1:30 ಭಜನಿ ಮಾಡಿದ್ರು. ಆಮೇಲೆ ರಾಮದೇವರಿಗೆ ನಮಸ್ಕಾರ ಮಾಡಿ ಅರ್ಥಾತ್ ಏನು ಅಂದ್ರೆ ಬಂದು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಮತ್ತೆ 4 ಎದ್ರು. ಎದ್ದ ಶೌಚ ಮುಖಮಾರ್ಜನ ಮುಗಿಸಿಕೊಂಡು ಬಂದು ರಾಮದೇವರಿಗೆ ಕೊನೆ ನಮಸ್ಕಾರ ಮಾಡಿ ಹೇಳಿದ್ರು, ಮಾಜ ಮಾನಸನ್ನ ಸಂಭಾಳ, ನನ್ನ ಜನರನ್ನು ಸಂರಕ್ಷಣೆ ಮಾಡುವುದು ಸಂಪೂರ್ಣ ಜವಾಬ್ದಾರಿಯನ್ನು ಭಗವಂತನ ಮೇಲೆ ಕೊಟ್ಟು ಅರ್ಥಾತ್ ಏನು ಅಂದ್ರೆ ತಾವು ಯಾವುದೋ ಒಂದು ವಿಶಿಷ್ಟವಾದ ಅರ್ಥಾತ್ ಕಾರ್ಯಕ್ಕೆ ಹೊಂಟಿವೇನೋ ಅನ್ನೋ ಹಾಗೆ ತಮ್ಮ ಸಗುಣ ಭಾವದಲ್ಲಿರ್ತಕ್ಕಂಥ ದೇಹ ಭಾವದಲ್ಲಿರ್ತಕ್ಕಂಥ ಆತ್ಮಸ್ವರೂಪವನ್ನ ಪರಮಾತ್ಮ ಸ್ವರೂಪದಲ್ಲಿ ಲೀನ ಮಾಡೋದಕ್ಕಾಗಿ ಸಿದ್ಧರಾಗಿ ಅರ್ಥಾತ್ ತಮ್ಮ ಖೋಲಿ ಒಳಗೆ ಹೋದ್ರು. ಅರ್ಥಾತ್ ಎಂದವರಿಗೆ
ಇಂದೂರಿನೊಳಗೆ ಉಣ್ಮನಿ ಅವಸ್ಥಾದಿಂದ ಹೊರಗೆ ಬಂದಿದ್ರು, ಅಂದಿನಿಂದ ಇಂದಿನ ತನಕನೂ ಆ ಸಮಾಧಿ ಉಸಾಬರಿ ಮಾಡಿದ್ದಿಲ್ಲ, ಹೆಸರು ತೆಗೆದಿದ್ದಿಲ್ಲ. ಆದರೆ ಇವತ್ತು ಮತ್ತೆ ಅವರು ಏನ್ ಮಾಡಿದ್ರು ಅಂತಂದ್ರೆ, ಗಾಢವಾದ ಒಂದು ಸಮಾಧಿ ಅವಸ್ಥಾದಲ್ಲಿ ಕೂತ್ಕೊಂಡ್ರು. ಅರ್ಥಾತ್ ಅರ್ಧ ಮುಕ್ಕಾಲು ಗಂಟೆ ಸಮಾಧಿ ಅವಸ್ಥಾದಲ್ಲಿ ಕೂತ್ಕೊಂಡು ಕೂಡ ಎಲ್ಲರಿಗೂ ಬಹಳ ಆಶ್ಚರ್ಯ ಆಯ್ತು. ಆಮೇಲೆ ಒಮ್ಮೆಲೆ ಏನಾಯ್ತು ಅಂದ್ರೆ, ಅವ್ರ ದೀರ್ಘ ಶ್ವಾಸ ಶುರುವಾದ ಕೂಡಲೇ ಒಬ್ಬೊಬ್ರು ಒಬ್ಬೊಬ್ರು ಬಂದು ನಮಸ್ಕಾರ ಮಾಡಿದ್ರು. ಅರ್ಥಾತ್ ವಾಮನರಾವ್ ಜ್ಞಾನೇಶ್ವರಿ ಅವರು ಬಂದು ನಮಸ್ಕಾರ ಮಾಡಿದಾಗ ಮಹಾರಾಜರು ತಮ್ಮ ಕೊನೆಯ ಉಸಿರಿನ ಜೊತೆಗೆ ಹೇಳಿರೋ ಮಾತೇನು ಅಂದ್ರೆ, ಜೇಥೆ ನಾಮ್ ತೇಥೆ ಮಾಝೆ ಪ್ರಾಣ್ ಹೀ ಸಂಭಾಳ, ಎಲ್ಲಿ ನಾಮ್ ಅದನೋ ಅಲ್ಲಿ ನನ್ನ ಪ್ರಾಣ ಅದ ಅಂತ ತಿಳ್ಕೊಂಡು ಹೇಳಿ, ಅರ್ಥಾತ್ ಮುಂದೆ ಅವರು ಶಾಂತವಾಗಿ ಕಣ್ಣು ಮುಚ್ಚಿದ್ರು. ಅವರ ಆತ್ಮ ಅನ್ನುವಂತಹದ್ದು ಪರಮಾತ್ಮ ಸ್ವರೂಪದಲ್ಲಿ ಏನಾಯ್ತು ಅಂಥ ಸದ್ಗುರುಗಳ ದಿವ್ಯವಾದ ಈ ಮುಹೂರ್ತದಲ್ಲಿ ನಾವು ಎಲ್ಲರೂ ಅಂತಃಕರಣ ಪೂರ್ವಕವಾಗಿ ಅವರಿಗೆ ನಾವು ನಮ್ಮ ಅರ್ಥಾತ್ ಏನು ಅಂದ್ರೆ ಶ್ರದ್ಧಾಂಜಲಿಯನ್ನು ಸಮರ್ಪಣೆ ಮಾಡಬೇಕಾಗಿದೆ. ನೀವೆಲ್ಲರೂ ನಿಮ್ ನಿಮ್ ಕೈಯಲ್ಲಿ ಹಿಡ್ಕೊಂಡಿರ್ತಕ್ಕಂಥ ಪುಷ್ಪಗಳನ್ನ ಕೈಯಲ್ಲಿ ಹಿಡ್ಕೊಂಡು ಶಾಂತವಾಗಿ ಮನಸ್ಸಿನಲ್ಲಿ ಶ್ರೀರಾಮ್ ಶ್ರೀರಾಮ್ ಅಂತ ಇರಬೇಕು. ನಾವು ಜಾನಕಿ ಜೀವನ ಸ್ಮರಣ ಜೈ ಜಯ ರಾಮ್ ಅಂದ ಕೂಡಲೇ ನೀವೆಲ್ಲಿ ಕೂತಿರೋ ಅಲ್ಲಿಂದನೇ ಮಹಾರಾಜರಿಗೆ ಪುಷ್ಪಗಳನ್ನು ಹಾಕಬೇಕು. ಆಮೇಲೆ ನಾವು ಅಂತಃಕರಣದಿಂದ ಪ್ರಾರ್ಥನೆ ಮಾಡಬೇಕೇನು ಅಂದ್ರೆ, ಮಹಾರಾಜ್ ನನ್ನ ಆಯುಷ್ಯದಲ್ಲಿ ನನ್ನ ಕಡೆಯಿಂದ ಬಹಳಷ್ಟು ನಾಮಸ್ಮರಣೆ ಮಾಡಿಸ್ಕೊಡ್ರಿ, ನಿಜವಾದ ಶಾಂತಿ ಸಮಾಧಾನದ ಅನುಭವ ಕೊಡ್ರಿ ಅಂತ ಪ್ರಾರ್ಥನೆ ಮಾಡಿ ನಾವು ಅವರಿಗೆ ಅರ್ಥಾತ್ ಏನು ಅವರ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು. ಈಗ ನಾವೆಲ್ಲರೂ ಶಾಂತವಾಗಿ ನಾವು ಮನಸ್ಸಿನಲ್ಲಿ ಭಗವಂತನ ನಾಮಸ್ಮರಣೆ ಮಾಡೋಣ. ಅಲ್ಲಿ ಒಳಗೆ ನಾಮಸ್ಮರಣೆ ಮಾಡ್ತಾ ಇರ್ತಾರೆ, ಅದನ್ನು ನಾವು ಶಾಂತವಾಗಿ ಶ್ರವಣ ಮಾಡಿ ಆಮೇಲೆ ನಾವೆಲ್ಲರೂ ಶ್ರದ್ಧಾಂಜಲಿಯನ್ನು ಸಮರ್ಪಣೆ ಮಾಡಬೇಕು, ಗುಲಾಲ್ ಹಾಕಬೇಕು. ಆದ್ದರಿಂದ ನಾವೆಲ್ಲರೂ ಶಾಂತವಾಗಿ ಶ್ರೀರಾಮನ ದಿವ್ಯವಾದ ನಾಮವನ್ನು ನಾವು ಮನಸ್ಸಿನಲ್ಲಿ ಸ್ಮರಣೆ ಮಾಡು. ಜಾನಕಿ ಜೀವನ ಸ್ಮರಣ ಜೈ ಜೈ ರಾಮ್. ಶ್ರೀ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಸಚ್ಚಿದ ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ ಮಹಾರಾಜ್ ಕೀ ಜಯ. ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜ್ ಕೀ ಜಯ. ಜಯ ಜಯ ರಘುವೀರ ಸಮರ್ಥ ರಘುಪತಿ ರಾಘವ ರಾಜಾ ರಾಮ್ ಪತಿತ ಪಾವನ ಸೀತಾರಾಮ್. 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 ರಘುಪತಿ ರಾಘವ ರಾಜಾ ರಾಮ್ ಪತಿತ ಪಾವನ ಸೀತಾರಾಮ್.
ರಘುಪತಿ ರಾಘವ ರಾಜ ರಾಮ ಪತಿತ ಪಾವನ ಸೀತಾರಾಮ 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 ಪಾವನ ಸೀತಾರಾಮ ಶ್ರೀರಾಮ ಸಮರ್ಥ ಜಯ ಆರತಿ ಜಯ ಜಯ ಆರತಿ ಶ್ರೀ ಗುರುರಾಯ ಸದ್ಗುರು
ಪತಿ ಗುರು ಹರಿ ಬ್ರಹ್ಮಾ ಬ್ರಹ್ಮಾ ಕೈತನ್ಯ ಕೇ ಪಟೋ ಕಾಡಿ
Thank you.
ಸರ್ವಸದ್ಭಕ್ತರಲ್ಲಿ ಸವಿನಯ ವಿನಂತಿ. ಈಗ ಇಷ್ಟೊತ್ತ ತನಕ ಯಥಾದ ಸದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಪುಣ್ಯತಿಥಿ ಆರಾಧನಾ ನಿಮಿತ್ತವಾಗಿ ಸಂದರ್ಭದಲ್ಲಿ ನಾವೆಲ್ಲರೂ ಆರತಿ ಒಂದು ಆರತಿಯ ದಿವ್ಯವಾಗಿರ್ತಕ್ಕಂತಹ ಪ್ರಸಂಗದಲ್ಲಿ ನಾವೆಲ್ಲರೂ ಭಾಗವಹಿಸಿ ಶ್ರೀ ಸದ್ಗುರು ಅನುಗ್ರಹಕ್ಕೆ ಪಾತ್ರರಾಗಿರುತ್ತೇವೆ. ಸದ್ಗುರುಗಳು ನಮ್ಮೆಲ್ಲರನ್ನೂ ಅನುಗ್ರಹಿಸ್ತಾ ಇದ್ದಾರೆ. ಈಗ ಪ್ರಸಾದ ವಿತರಣೆ ಪ್ರಾರಂಭ ಆಗ್ತದೆ. ಆದ್ದರಿಂದ ಎರಡೂ ಕಡೆಗೂ ಪ್ರಸಾದವನ್ನು ಕೊಡ್ತಕ್ಕಂತಹ ಪದ್ಧತಿ ಇದೆ. ಆದ್ದರಿಂದ ಈ ಕಡೆಗೂ ಸಹಿತ ಹೆಣ್ಮಕ್ಕಳು ಅಥವಾ ಈ ಕಡೆ ಗಂಡಸರು ಪ್ರಸಾದ ತಗೊಂಡು ಆ ಕಡೆಗೆ ಮಧ್ಯಾಹ್ನದಲ್ಲಿ ನಮ್ಮದು ಇದು ಆಯಿತು, ಪ್ರಸಾದದ ವ್ಯವಸ್ಥೆ ಆಗಿತ್ತು. ಆ ಪೆಂಡಾಲದಲ್ಲೇನೆ ಇವಾಗ ಚಹಾದ ವ್ಯವಸ್ಥೆ ಆಗಿದೆ. ಆದ್ದರಿಂದ ದಯವಿಟ್ಟು ಎಲ್ಲರೂ ಪ್ರಸಾದ ತಗೊಂಡು ಅಲ್ಲಿ ಹೋಗಿ ಚಹಾ ತಗೋಬೇಕು ಅಂತ ಹೇಳ್ಕೊಂಡು ಅತ್ಯಂತ ಕಳಕಳಿಯಿಂದ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಆದ್ರಿಂದ ಈಗ ಶಾಂತವಾಗಿ ಯಾರು ಏನು ಗದ್ದಲ ಮಾಡಬಾರದು. ನಾನು ಇಲ್ಲೇ ಕೂತಿರ್ತೀನಿ, ನೀವು ಇಲ್ಲೇ ಕೂತಿರ್ರಿ. ಅವಕಾಶ ಒಬ್ಬೊಬ್ಬರ ಎದ್ದು ಹೋಗಿ ಪ್ರಸಾದ ತಗೊಳ್ರಿ. ಪ್ರಸಾದ ತಗೊಳ್ಳೋದು ಮುಗಿಯೋವರೆಗೂ ರಘುಪತಿ ರಾಘವ ರಾಜಾರಾಮ್ ಸೀತಾರಾಮ್ ರಘುಪತಿ ರಾಘವ.